ಚಂದ್ರಶೇಖರ್ ಗುರುಜಿಯವರ ಅಂತಿಮ ಯಾತ್ರೆ ಆರಂಭ ಆಗಿದೆ. ಕಿಮ್ಸ್ನಿಂದ ಸುಳ್ಳ ಜಮೀನಿನತ್ತ ಅಂತ್ಯಕ್ರಿಯೆ ಸ್ಥಳದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಪಾಪ ಉದ್ಯೋಗಿಗಳನ್ನ. ಅದೊಂದು ರೀತಿ, ಒಂದು ಅವರಿಗೆ ಅನ್ನ ಕೊಟ್ಟು ಸಾಕಿ ಸಲಹೆದಂತಹ ದಣಿ, ಮತ್ತೆ ಮುಂದಿನ ಭವಿಷ್ಯ ಏನು ಅಂತಕ್ಕಂಥ ಪ್ರಶ್ನೆ, ಇದು ದುಃಖವಾಗಿ ಮೂಡಿ ಬರ್ತಾ ಇರತಕ್ಕಂಥದ್ದು. ಸಾಕಷ್ಟು ಜನ ಬಂದಿದ್ದಾರೆ ದೃಶ್ಯದಲ್ಲಿ, ತಾವೀಗ ನೋಡ್ತಾ ಇದ್ದೀರಲ್ಲ, ಈ ವೆಹಿಕಲ್ನಲ್ಲೇ ಬಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು. ಚಂದ್ರಶೇಖರ್ ಗುರುಜಿ ಅಂದರೆ ಕೇವಲ ಸರಳ ವಾಸ್ತು ಅಲ್ಲ, ಅವರು ಮಾಡಿರುವಂಥ ಸಹಾಯ, ಅದರ ಜೊತೆಗೆ ಅವರು ಸಹೋದ್ಯೋಗಿಗಳ ಜೊತೆ ನಡೆದುಕೊಂಡಂಥ ರೀತಿ, ಕೊಟ್ಟ ಒಂದು ಎಲ್ಲ ಸೌಲಭ್ಯಗಳು, ಅವರಿಗೆ ನೀಡಿದಂಥ ಸಹಕಾರ, ಇವತ್ತು ಅವರು ಎಂಪ್ಲಾಯಿಗಳು ನೆನೀತಾ ಇದ್ದಾರೆ. ಒಂದು ಕಡೆ ಅವರ ಸಾವಿನ ಸುದ್ದಿ ಎಷ್ಟು ಇದಾಗ್ತದೆ, ಅದರ ಜೊತೆಗೆ ಎಂಪ್ಲಾಯಿಗಳ ಜೊತೆ ಇದ್ದಂತಹ ಅವರ ಒಂದು ಆ ಒಡನಾಟ, ಅವರ ಇವತ್ತು ಅವರ ಒಂದು ನೂರಾರು ಸಾವಿರಾರು ಒಂದು ಸಹೋದ್ಯೋಗಿಗಳ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ರಾಜ್ಯದ ವಿವಿಧ ಕಡೆಯಿಂದ ಅವರ ಒಂದು ದರ್ಶನ ಪಡೆಯಲು ಸಹೋದ್ಯೋಗಿಗಳು ಆಗಮಿಸ್ತಾ ಇದ್ದಾರೆ. ಅವ್ರದ್ದೇನು CG ಪರಿವಾರ ಅಂತ ಇತ್ತು, ಎಲ್ಲ ರೀತಿಯ ಒಂದು ಏನು ಸಿಬ್ಬಂದಿಗಳಿಗೆ ಸಹಕಾರ ಕೊಟ್ಟಿದ್ರು. ಇಲ್ಲೊಬ್ಬರು ಸಿಬ್ಬಂದಿ ಬಂದಿದ್ದಾರೆ, ಮಾತಾಡ್ಸೋಣ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಎಲ್ಲಿ ವರ್ಕ್ ಮಾಡ್ತೀರಿ? ನಾನು ಇಲ್ಲೇ ಹಳೆ ಹುಬ್ಳಿಯಿಂದ ಬಂದಿರೋದು. ಹಳೆ ಹುಬ್ಳಿಯಿಂದ ಬಂದಿರೋದು. ನೀವು ಎಲ್ಲಿ ಮಾಡ್ತೀರಿ? ನಾನು ಹಳೆಯ ಆಫೀಸಿಂದನೂ ಯಾವಾಗ ಸರಳ ವಾಸ್ತು ಸ್ಟಾರ್ಟ್ 2012 ನಾವು ಕೆಲಸ ಮಾಡ್ತಾ ಇದ್ದೆ. 2020 ನಾನು ಎಕ್ಸಿಟ್ ಆದೆ, ಯಾಕಂದರೆ ನಂದು ಮೆಟರ್ನಿಟಿ ಲೀವ್ ಬಂದಿತ್ತು. ಸೊ ಹೀಗಾಗಿ ನಾನು ಎಕ್ಸಿಟ್ ಆಗಿದ್ದೆ. ಗುರುಜಿ ಅಂದ ತಕ್ಷಣವೇ ವರ್ಕರ್ಗೆ ಆ ಒಂದು ಸೌಲಭ್ಯಗಳು ಅಂತ, ಸೌಲಭ್ಯ ಅನ್ನೋದಕ್ಕಿಂತ ಒಡನಾಟ ಒಬ್ಬ ಇದಾಗಿದೆ. ಎಷ್ಟು ತುಂಬ ಸರ್, ಆ್ಯಸ್ ಅವರು MD ನಮ್ಗೆ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಆ್ಯಸ್ MD ಆಗಿ ಸ್ಟ್ರಿಕ್ ಆಗಿರಬೇಕು, ಇಲ್ಲ ಇಷ್ಟು ಹಿಂಗೆ ಕೆಲಸ ಮಾಡಬೇಕು ಅಂತ ಒಟ್ಟು ನಮ್ಗೆ ಅನಿಸಿಲ್ಲ. ಏನೇ ಇದ್ದರೂ ಓಪನ್ ಆಗಿ, ಆ್ಯಸ್ ಅ ಫ್ರೆಂಡ್ಲಿ ಆಗಿ, ಏನೇ ಸಮಸ್ಯೆ ಬರಲಿ ಫಸ್ಟ್ ಎಂಪ್ಲಾಯಿ ಕೇರ್ ಮಾಡ್ತಿದ್ರು ಅವರು. ಎಂಪ್ಲಾಯಿ ಕೇರ್ ಆದಮೇಲೆ ಏನಾದರೂ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಆತಂದ್ರು ಅದಕ್ಕೆ ಸೊಲ್ಯೂಷನ್ ಕೊಟ್ಟು ನೀವು ಹ್ಯಾಪಿಯಾಗಿ ವರ್ಕ್ ಮಾಡಿರಿ ಅಂತ ಈ ಥರ ಟ್ರೀಟ್ ಮಾಡ್ತಿದ್ರು. ಗುರುಜಿಯವ್ರದ್ದು ಒಂದು ಟ್ಯಾಗ್ಲೈನ್ ಇತ್ತು, ಮಾನವ ಒಳಿತಿಗಾಗಿ ಮನುಕುಲದ ಒಳಿತಿಗಾಗಿ ಅನ್ನೋದು. ಅಂದರೆ ಈ ಒಂದು ಮಾತು ಆ ಒಂದು ಎಂಪ್ಲಾಯೀಸ್ ಅವರನ್ನು ನೋಡಿದಂಥ ರೀತಿಯೇ ಇದೆ. ಅದೇ ಎಂಪ್ಲಾಯಿ ಕೈಯಿಂದ ಗುರುಜಿ ಅವರು ದೇವರಂತೇವರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ ಸರ್, ಯಾವತ್ತೂ ಈ ಥರ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಯಾಕಂದರೆ ನಾವು ನ್ಯೂಸ್ನಲ್ಲಿ ನೋಡಿದಾಗ ನಾವೇ ಶಾಕ್ ಆಗಿದ್ದೀವಿ ಈ ಥರ ಯಾಕಾಯಿತು ಅಂತೇಳಿ. ಯಾಕಂದರೆ ಅವರು ಕೂಡ ಅವ್ರ ಜೊತೆನೂ ನಾವು ಕೆಲಸ ಮಾಡಿದ್ದೀವಿ. ಯಾಕಂದರೆ ಆ ಥರ ಬಿಹೇವ್ ಯಾವತ್ತೂ ಮಾಡಿಲ್ಲ. ಈಗ ಏನಾಗಿದೆಲ್ಲ ಆ ಥರ ಬಿಹೇವ್ ಮಾಡೇ ಇಲ್ಲ. ಅಚಾನಕ್ ಈ ಥರ ಆಗಿದೆ ಅಂದರೆ ನಂಬಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಆ ಸಿಚುವೇಶನ್ ಬಂದಿದೆ, ನಮಗೆ ಶಾಕ್ ಆಗ್ತಾ ಇದೆ. ನೆಗೆಟಿವ್ ನೀವು ಅಲ್ಲ, ವನಜಾಕ್ಷಿ ಅವರಾಗಿರ್ಬೋದು, ಅವ್ರು ನೋಡಿದ್ದೀರಿ ಆ ಥರದಿಂದ ಹೇಗಿದ್ರು ಗುರುದೇವ್ರ ಜೊತೆ? ನಾವು ಕೆಲಸ ಮಾಡಿದ್ವಿ ಸರ್, ನಾವು ಅವ್ರು ಹಂಗೆ ನೆಗೆಟಿವ್ ಮೇಡಮ್ ಇದ್ದಿದ್ದಿಲ್ಲ ಸರ್. ಅಂದರೆ ಅವ್ರದ್ದೇನು ಫ್ಯಾಮಿಲಿದು ಅದೇನು ನಮ್ಗೆ ಗೊತ್ತಿಲ್ಲ ಸರ್. ನಾವು ಜಸ್ಟ್ ಒನ್ ಪಾರ್ಟ್ ಆಫ್ ಎಂಪ್ಲಾಯಿ, ಅದು ಆಫೀಸ್ ಪಾರ್ಟ್ ಆಫ್ ಎಂಪ್ಲಾಯಿ ಅಷ್ಟೇ ನಾವು. ಅಷ್ಟೇ, ಅವ್ರು ಅಂಡರ್ ನಾವು ಕೆಲಸ ಮಾಡಿದ್ದೀವಿ ಸರ್ ಅಷ್ಟೇ. ಮೇಡಮ್, ನೀವು ನೋಡೋದಾದರೆ ವನಜಾಕ್ಷ ಅವ್ರನ್ನ, ಮಾಂತೇಶ್ ಅವ್ರು ನೋಡೋದಾದರೆ ಹೇಗಿದ್ರು ಗುರುಜಿ ಅವ್ರ ಜೊತೆ? ಆತ್ಮೀಯತೆ ಇತ್ತು ಅಂತ ಹೇಳ್ತಿದ್ರು. ಸೊ ಯಾವ ರೀತಿ? ತುಂಬ ಆತ್ಮೀಯತೆ ಇತ್ತು ಸರ್. ಯಾಕಂದರೆ ಪ್ರತಿಯೊಂದರಲ್ಲೂ ಅವರು ಪ್ರತಿಯೊಂದು ಇದ್ರೊಳಗೆ ಹಂತದಲ್ಲಿ ಸಪೋರ್ಟ್ ಮಾಡ್ತಿದ್ರು, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಆ್ಯಸ್ ಅ ದೊಡ್ಡ ಪೋಸ್ಟ್ ಕೊಟ್ಟಿದ್ರು ಅವ್ರಿಗೆ, ಆ ದೊಡ್ಡ ಪೋಸ್ಟ್ನಲ್ಲಿ ಹಂಗಿರ್ಬೇಕು ಆ ಥರನೇ ಬಿಹೇವ್ ಮಾಡ್ತಿದ್ರು. ಬಟ್ ಈ ಥರ ಆಗ್ತದಂತ ಯಾವುದು ಎಕ್ಸ್ಪೆಕ್ಟೂ ಇಲ್ಲ, ಈ ಥರ ಆಗ್ತದಂತ ಅನ್ಕೊಂಡಿದ್ದಿಲ್ಲ ನಾವು. ನಿನ್ನೆ ನೋಡಿದಾಗ ನಮಗೆ ನಂಬಕ್ಕಾಗಿಲ್ಲ ಸರ್ ಆ ಸಿಚುವೇಶನ್ ಆಗಿದೆ. ಗುರುಜಿ ಅವರ ಕಂಪನಿಯಿಂದ ಇವರು ಆಲ್ರೆಡಿ ಕೆಲಸ ಬಿಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ನಾವು ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ವಿ ಅಂತ ಭಾವನೆ ಇಲ್ಲ. ನಮ್ಮ ಮನೆಯವರು ಯಾರೋ ಕಳೆದುಕೊಂಡಿದ್ದೀವಿ, ನಮ್ಮ ಸಂಬಂಧಿಕರನ್ನ ಕಳೆದುಕೊಂಡಿದ್ದೀವಿ ಅನ್ನೋ ದುಃಖ ತಪ್ತ ಒಂದು ಪರಿಸ್ಥಿತಿಯಲ್ಲಿ ಎಂಪ್ಲಾಯಿಗಳು ಇರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ TV, ಹುಬ್ಬಳ್ಳಿ. ಅಭಿಮಾನಿಗಳು ಜೊತೆಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಉದ್ಯೋಗಿಗಳು ಎಲ್ಲರೂ ಕೂಡ ಬಹಳ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲ ನಾನು ನಿನ್ನೆಯಿಂದ ಹೇಳ್ತಾ ಇದ್ದಿದ್ದು, ಅವರೊಂಥರ MD ನಮ್ಮ ಬಾಸ್ ಆ ಥರದ ಫೀಲಿಂಗ್ಸೇ ಇರಲಿಲ್ಲ ನಮಗೆ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು.